ಹೆಣ್ಣು ಮಕ್ಕಳು ಅಮೂಲ್ಯ ನಿಧಿಗಳು ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ಗಂಡನ ಮನೆಯಲ್ಲಿ ಹೊಂದಾಣಿಕೆಯಿಂದ ಜೀವನ ನಡೆಸಬೇಕು ಎಂದು ಮಕ್ಕಳಿಗೆ ಬುದ್ಧಿವಾದ ಹೇಳುವ ಪೋಷಕರ ಹೆಚ್ಚು ಆದರೆ ಗಂಡನ ಮನೆಯಲ್ಲಿ ಎಲ್ಲವನ್ನ ಸಹಿಸಿಕೊಂಡಿರಬೇಕು ಅಲ್ಲಿ ಏನೇ ಕಿರುಕುಳ ತೊಂದರೆಗಳಾದರೂ ಮರು ಮಾತನಾಡಬಾರದು ಅನ್ನುವ ಅಲಿಖಿತ ಸಂಪ್ರದಾಯವನ್ನ ಇಲ್ಲಿ ತಂದೆಯೊಬ್ಬ ಮುರಿದು ಹಾಕಿದ್ದಾನೆ ಗಂಡನ ಕಿರುಕುಳದಿಂದ ನೊಂದು ವಾಪಸ್ ತವರು ಮನೆಗೆ ಬಂದ ಮಗಳನ್ನ ತಂದೆಯೊಬ್ಬ ಸಂಭ್ರಮದ ಮೆರವಣಿಗೆಯ ಮೂಲಕ ಬರಮಾಡಿಕೊಂಡಿದ್ದಾನೆ ಅಂದ ಹಾಗೆ ಈ ಘಟನೆ ನಡೆದದ್ದು ಜಾರ್ಖಂಡ್ನ ರಾಂಚಿಯಲ್ಲಿ ಕುಮಾರಟೋಳಿ ಕೈಲಾಸ ನಗರದ ಪ್ರೇಮ್ ಗುಪ್ತಾ ತನ್ನ ಮಗಳು ಸಾಕ್ಷಿ ಗುಪ್ತಾಳನ್ನ 2022 ರ ಏಪ್ರಿಲ್ 28 ರಂದು ಜಾರ್ಖಂಡ್ನ ವಿದ್ಯುತ್ ವಿತರಣಾ ನಿಗಮದ ಅಸಿಸ್ಟೆಂಟ್ ಇಂಜಿನಿಯರ್ ಸಚಿನ್ ಕುಮಾರ್ ಗೆ ಮದುವೆ ಮಾಡಿಕೊಟ್ಟಿದ್ದರು ಆದರೆ ಮದುವೆಯಾದ ಕೆಲವೇ ದಿನಗಳಲ್ಲಿ ಸಾಕ್ಷಿ ಗುಪ್ತಾ ಗಂಡನಿಂದ ಕಿರುಕುಳ ಅನುಭವಿಸತೊಡಗಿದ್ದಳು ಕೆಲವೊಮ್ಮೆ ಅವಳನ್ನ ಗಂಡ ನಿಂದಿಸಿ ಮನೆಯಿಂದಲೂ ಹೊರಹಾಕುತ್ತಿದ್ದನಂತೆ ದಿನ ಕಳೆದಂತೆ ಸಚಿನ್ ಕುಮಾರ್ ಈ ಹಿಂದೆ ಎರಡು ಮದುವೆಯಾಗಿದ್ದು ಸಾಕ್ಷಿಗೆ ತಿಳಿದುಬಂದಿದೆ ಆದರೂ ಸಾಕ್ಷಿ ತನ್ನ ವೈವಾಹಿಕ ಸಂಬಂಧ ಉಳಿಸಿಕೊಳ್ಳಲು ಪ್ರಯತ್ನಪಟ್ಟಿದ್ದಳು ಅದರಲ್ಲಿ ವಿಫಲಳಾದ ಸಾಕ್ಷಿ ಕೊನೆಗೂ ಗಂಡನ ಮನೆ ಬಿಟ್ಟು ತೌರ್ ಮನೆಗೆ ಹೋಗುವ ನಿರ್ಧಾರ ತೆಗೆದುಕೊಂಡಿದ್ದಳು ಮಗಳ ನಿರ್ಧಾರವನ್ನ ತಂದೆ ಪ್ರೇಮ್ ಕುಮಾರ್ ಸ್ವಾಗತಿಸಿದ್ದು ಮಗಳನ್ನ ವಾದ್ಯ ಮೇಳಗಳೊಂದಿಗೆ ಪಟಾಕಿ ಸಿಡಿಸಿ ಸಂಭ್ರಮದಿಂದಲೇ ಮನೆಗೆ ಕರೆತಂದಿದ್ದಾರೆ ಅಲ್ಲದೆ ಈ ವಿಡಿಯೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ಹರಿಯಬಿಟ್ಟಿದ್ದು ಅದಕ್ಕೊಂದು ಸುಂದರ ಒಕ್ಕಣೆಯನ್ನು ನೀಡಿದ್ದಾರೆ ಆ ಒಕ್ಕಣೆಯಲ್ಲಿ ಏನಿದೆ ಗೊತ್ತಾ ಪೋಷಕರು ತಮ್ಮ ಮಕ್ಕಳ ಮದುವೆಯನ್ನ ಆಡಂಬರದೊಂದಿಗೆ ನಡೆಸಿ ಮಹತ್ವಾಕಾಂಕ್ಷೆಯಿಂದಲೇ ಅವರನ್ನ ಗಂಡನ ಮನೆಗೆ ಕಳಿಸ್ತಾರೆ ಆದರೆ ನಿಮ್ಮ ನಿರೀಕ್ಷೆ ಹುಸಿಯಾದರೆ ಮಗಳ ಗಂಡನ ಮನೆಯವರು ತಪ್ಪುದಾರಿಯಲ್ಲಿದ್ದರೆ ನಿಮ್ಮ ಮಗಳನ್ನ ಗೌರವದಿಂದಲೇ ಮನೆಗೆ ವಾಪಸ್ ಕರೆತನಿ ಯಾಕೆಂದ್ರೆ ಹೆಣ್ಣು ಮಕ್ಕಳು ಅಮೂಲ್ಯ ನಿಧಿಯಾಗಿದ್ದಾರೆ ಎಷ್ಟೊಂದು ಅರ್ಥಭರಿತ ವಾಕ್ಯಗಳಲ್ಲವೇ ಇದು ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ।